ಬಿಡಿಯಾಗಿ ಬಾದೇಗೌಡರ ಆರೋಗ್ಯದ ಒಂದು ಅನಾರೋಗ್ಯ ಏನಿದೆ ಅದರ ಹಿನ್ನೆಲೆಯಲ್ಲಿ ಅವರನ್ನ ಭೇಟಿ ಮಾಡಿ ಬರ್ಲಿಕ್ಕೆ ಹೋಗ್ತಾ ಇದ್ದಾರೆ ಇಲ್ಲ ಶಾಸಕರ ಸಭೆ ಈಗ ಮಾಡ ಅಂತಿದ್ದೀನಿ ನಾನು ಶಾಸಕರ ಸಭೆಗಳು ಪಕ್ಷದ ಸಂಘಟನೆಗೆ ಇಲ್ಲೇ ಜಾಗ ವಿಚಾರವಾಗಿದೆ ಪ್ರತಿಯೊಂದು ಸಭೆಗಳು ಇಲ್ಲೇ ನಡೆಯುತ್ತೆ ದಯವಿಟ್ಟು ಈ ವಿಷಯಗಳನ್ನು ಮಾಧ್ಯಮದ ಮಿತ್ರರಿಗೆ ಹೇಳ್ತೀನಿ ಆ ಸಬ್ಜೆಕ್ಟ್ ನ ರೈಸ್ ಮಾಡಿ ಸುಮ್ಮನೆ ಅನ್ನೆಸರಿಯಾಗಿ ಸ್ಕೋಪ್ ಕೂಡ ಅವಶ್ಯಕತೆ ಇಲ್ಲ ನಾವು ಜನಗಳ ಮಧ್ಯದಲ್ಲಿ ಬಂದಿರತಕ್ಕಂತವರು ನಾನು ಮೊನ್ನೆ ಹೇಳಿದಂತ ಇದನ್ನೇ ಒಂದು ಪ್ರತಿನಿತ್ಯ ಏನೋ ಆಗಬಾರದಾಗೋಗಿದೆ ಅಂತ ಹೇಳಿ ನೀವು ಚರ್ಚೆ ಮಾಡ್ತಿರಲ್ಲ ಇವತ್ತು ಮಾಧ್ಯಮಗಳು ಚರ್ಚೆ ಮಾಡಬೇಕಾಗಿರೋದು ಡೀಸೆಲ್ ಪೆಟ್ರೋಲ್ ಬೆಲೆ 105 ರೂಪಾಯಿ 106 ರೂಪಾಯಿ ಏರ್ತಾ ಇದೆ ಪ್ರತಿನಿತ್ಯ ಅದರ ಬಗ್ಗೆ ನಿಮಗೆ ಸೀರಿಯಸ್ ಇಲ್ಲ ನಿಮ್ಮ ಚಾನೆಲ್ಗಳಲ್ಲಿ ಜನಗಳ ಸಂಕಟದ ಬಗ್ಗೆ ನಿಮಗೆ ಅದರ ಬಗ್ಗೆ ಸೀರಿಯಲ್ಗಳಿಲ್ಲ ಇದು ಯಾವುದೋ ತಗೊಂಡು ಕೆಲಸಕ್ಕೆ ಬರದೇ ಇರೋದು ಕೆಲಸಕ್ಕೆ ಬರದೇ ಇರೋ ವಿಷಯಗಳನ್ನೇ ಪದೇ ಪದೇ ಯಾತಕ್ಕೆ ಕೆದಕ್ತೀರಿ ಹೌದಪ್ಪ ಅದು ಎಂಥದ್ದು ಈಗ ಕೈ ಕಟ್ಟಿ ಹಾಕೊಂಡು ನಿಂತಿರೋದಲ್ಲ ಇದೆಲ್ಲ ಅದು ಕಟ್ಕೊಂಡು ನನಗೇನೋ ಅದಕ್ಕೆ ಇನ್ನೊಬ್ಬ ಒಂದು ಹೇಳಿಕೆ ಕೊಡೋದು ಇದರಿಂದ ನನಗೇನಿದೆ ಲಾಭ ಅದರಿಂದ ನಾನು ನಿಮಗೆ ಹೇಳೋದು ರಾಜ್ಯಕ್ಕೆ ಸಂಬಂಧಪಟ್ಟಂಥ ವಿಷಯಗಳಿದ್ದರೆ ಚರ್ಚೆ ಮಾಡಿ ಇದ್ಯಾವುದೋ ವೈಯಕ್ತಿಕವಾದ ಯಾವುದೋ ಒಂದು ಕೆಲಸಕ್ಕೆ ಬಾರದೇ ಇರೋದು ನಾನೇ ಅದಕ್ಕೆ ಜೀವ ಕೊಡಬೇಕು ಅದಕ್ಕೆ ಅದರ ಅವಶ್ಯಕತೆ ಇಲ್ಲ ಹೌದು ಎಸ್ ಭ್ರಷ್ಟಾಚಾರದ ವಿಷಯದಲ್ಲಿ ನಮ್ಮ ಕುಟುಂಬ ಹೋರಾಟ ಮಾಡಿರ್ತಕ್ಕಂಥದ್ರಲ್ಲಿ ಬಹುಶಃ ಈ ರಾಜ್ಯದಲ್ಲಿ ಯಾರೋ ಆ ಮಟ್ಟಕ್ಕೆ ಹೋರಾಟ ಮಾಡಿಲ್ಲ ಭ್ರಷ್ಟಾಚಾರದ ವಿಷಯಗಳು ಬಂದಾಗ ದೇವೇಗೌಡರ ಕಾಲದಿಂದ 1972 ಬಂದಂಥ ರಾಜಕಾರಣ ಏನಿದೆ ವಿರೋಧ ಪಕ್ಷದ ನಾಯಕರಾಗಿ ಯಾವ ಭ್ರಷ್ಟ ಅಧಿಕಾರಿಗಳಿರಲಿ ಭ್ರಷ್ಟ ವ್ಯವಸ್ಥೆ ವಿರುದ್ಧವಾಗಿ ಹೋರಾಟ ಮಾಡತಕ್ಕಂಥದ್ರಲ್ಲಿ ನಮ್ಮ ಕುಟುಂಬ ರಾಜಿಗೊಳಗಾಗಿಲ್ಲ ಹಲವಾರು ವಿಷಯಗಳಿದ್ದಾವೆ ಚರ್ಚೆ ಮಾಡಿದ್ದೇವೆ ದಾಖಲೆ ಬಿಡುಗಡೆ ಮಾಡಿದ್ದೇವೆ ಅದರಿಂದ ಶಾಸಕರು ಮಂಡ್ಯ ಸಂಸದ ಹಾಗಾಗಿ ಅಲ್ಲಿ ಕೆಆರ್ಎಸ್ ವಿಚಾರವಾಗಿ ನೋಡಿ ಆ ಹೆಣ್ಣು ಮಗಳ ಬಗ್ಗೆ ಚರ್ಚೆ ಮಾಡಬೇಡಿ ಚುನಾವಣೆ ಬಂದಾಗ ನಾನು ಚರ್ಚೆ ಮಾಡುತ್ತೆ ಈಗ ಪದೇ ಪದೇ ಏನ್ ದೇಶದಲ್ಲಿ ರಾಜ್ಯದಲ್ಲಿ ಹಲವಾರು ಸಮಸ್ಯೆಗಳಿದೆ ಆ ಸಮಸ್ಯೆ ಇದ್ಯಾವುದೋ ನನ್ನ ಹತ್ರ ತರ್ತೀರಾ ನಾನು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾನು ಅದ್ರ ಜೊತೆಗೆ ಈ ಒಂದು ಪಕ್ಷದ ಸಂಘಟನೆ ಮಾಡ್ತಕ್ಕಂಥದ್ರಲ್ಲಿ ರಾಜ್ಯ ಮಟ್ಟದಲ್ಲಿ ಹೋರಾಟ ಮಾಡ್ತಾ ಇರ್ತಕ್ಕಂಥವನು ಯಾವುದೋ ಒಂದು ವ್ಯಕ್ತಿ ಬಗ್ಗೆ ನೀವು ಇಷ್ಟೊಂದು ಬ್ರೋಧೀಕರಿಸಿ ಪಾರ್ಲಿಮೆಂಟ್ ಚುನಾವಣೆ ಏನು ನಡೀತು ಗೊತ್ತೋ ನನಗೆ ಯಾವ ಥರ ನಡೆದಿದೆ ಪಾರ್ಲಿಮೆಂಟ್ ಚುನಾವಣೆ ಅನ್ನೋದು ಗೊತ್ತಿದೆ ನಾನು ಮಾಧ್ಯಮದ ಮಿತ್ರ ಹೇಳೋದು ರಾಜ್ಯ ಹಾಳು ಮಾಡ್ತಕ್ಕಂಥ ಕೆಲಸ ಮಾಡಬೇಡಿ ಬೇರೆ ಬೇಡದೇ ಇರ್ತಕ್ಕಂಥ ವಿಷಯಗಳನ್ನ ಬ್ರೋಧೀಕರಿಸ್ಕೊಂಡು ಇದನ್ನು ನಾನು ನಿಮ್ಗೆ ಹೇಳಲಿಕ್ಕೆ ಬಯಸ್ತೀನಿ